ಏನಪ್ಪ ಸರ್, ನಿನ್ನೆ ಮೋದಿ ಯಡಿಯೂರಪ್ಪನವ್ರನ್ನ ಹೊಗಳಿದ್ರು, ಕೈಕೈ ಹಿಡಿದ್ರು. ಆಮೇಲೆ ನಿಜಲಿಂಗಪ್ಪ ಅವ್ರಿಗೆ ಮತ್ತೆ ಪಾಟೀಲ್ ಅವ್ರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅನ್ನೋ ಮಾತು ಹೇಳಿದ್ರು ಸರ್. ನರೇಂದ್ರ ಮೋದಿ ಅವರು ಕರ್ನಾಟಕ ಎಲ್ಲಿದೆ ಅಂಥೇಳಿ ಕಳೆದ 8 ವರ್ಷಗಳಿಂದ ಗೊತ್ತಿರಲಿಲ್ಲ. ಇವಾಗ ಕರ್ನಾಟಕದ ಜನ, ಕರ್ನಾಟಕದ ನಾಯಕರುಗಳೆಲ್ಲರನ್ನೂ ಕೂಡ ಭಾಳ ಸ್ಮರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಜನರಿಗೆ ಅವರು ಹೇಳಬೇಕಾಗಿರುವಂಥದ್ದು, ಇಲ್ಲಿರ್ತಕ್ಕಂಥ ಭ್ರಷ್ಟಾಚಾರನ ತೊಗಲಿಸ್ಲಿಕ್ಕೆ ನೀವೇನು ಮಾಡಿದಿರಿ, ನಿಮ್ಮ ಇಂಟೆಲಿಜೆನ್ಸ್ ಏನಾಗಿದೆ, ನಿಮ್ಮ ಇಡಿ ಏನಾಗಿದೆ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಏನಾಗಿದೆ, ನಿಮ್ಮ CBI ಏನಾಗಿದೆ, ನೀವು ಯಾವುದೋ ಹಳ್ಳಿಲಿ ಯಾರೋ ಏನೋ ಮಾತಾಡಿದ್ರು ಅಂಥೇಳಿ ಮನ್ ಕಿ ಬಾತ್ನಲ್ಲಿ ಮಾತನಾಡುವಂಥ ನಾಯಕರು ನೀವು, ಯಾವ್ಯಾವ ವಿರೋಧ ಪಕ್ಷಗಳು ಪ್ರಬಲವಾಗಿದೆ ಅವರನ್ನು ಬಂಧಿಸುವಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ಇವತ್ತು ನೀವು ಇಲ್ಲಿ ನಡೀತಾ ಇರತಕ್ಕಂಥ 40% ಭ್ರಷ್ಟಾಚಾರ, ಈ ರಾಜ್ಯ ಸರ್ಕಾರದ ಉದ್ಯೋಗಾಕಾಂಕ್ಷಿಗಳ ಭವಿಷ್ಯವನ್ನು ಹಾಳು ಮಾಡಿ ಇವತ್ತು ಸರ್ಕಾರ ಶಾಮೀಲಾಗಿ ಹಿರಿಯ IPS ಅಧಿಕಾರಿ 6 ತಿಂಗಳಾದರೂ ಜೈಲಲ್ಲಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ನೀವು ಯಾಕೆ ಇದನ್ನೆಲ್ಲ CBI ಕೊಟ್ಟಿಲ್ಲ, ನೀವು ಯಾಕೆ ಇದನ್ನ ತನಿಖೆ ಮಾಡ್ತಾ ಇಲ್ಲ, ನಿಮಗೆ ಕರ್ನಾಟಕದ ರಾಜ್ಯದ ಮತದಾರರ ಓಟ್ ಬೇಕು, ಅದಕ್ಕೆ ಬಂದು ಇವತ್ತು ಇಲ್ಲ ಸಲ್ಲದ ನಾಟಕ ಆಡ್ತಾ ಇದ್ದೀರಿ ಹೊರತು ಬೇರೇನು ಅಲ್ಲ ಅಂತಕ್ಕಂಥದ್ದನ್ನ ರಾಜ್ಯ ಜನಕ್ಕೆ ಗೊತ್ತಿದೆ. ನೀವು ಕೊಡಬೇಕಾದಂಥ GST ಬಾಕಿ ಕೊಟ್ಟಿಲ್ಲ, ನಮಗೆ ಬರಬೇಕಾಗಿರ್ತಕ್ಕಂಥ ಅನುದಾನ ಕೊಟ್ಟಿಲ್ಲ, ಏಮ್ಸ್ ಆಸ್ಪತ್ರೆಯನ್ನ ಎಲ್ಲ ರಾಜ್ಯಗಳಿಗೂ ಕೊಟ್ಟಿದ್ದೀರಿ, ಕರ್ನಾಟಕಕ್ಕೆ ನೀವು ಇದುವರೆಗೂ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಿಮ್ಮ ಮುಂದಿನ ದಿನಗಳಲ್ಲಾದರೂ ಕೂಡ ಈ ರಾಜ್ಯದ ಜನಕ್ಕೆ ನೀವೇನು ಕೊಟ್ಟಿದ್ದೀರಿ, ಏನು ಮಾಡಿದ್ದೀರಿ ಅಂತಕ್ಕಂಥದ್ದನ್ನು ಹೇಳಬೇಕು. ಆಗಿರೋ ಕೆಲಸಗಳನ್ನ ಬಂದು ಚುನಾವಣೆಯಲ್ಲಿ ಅರ್ಧಂಬರ್ಧ ಉದ್ಘಾಟನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಕರ್ನಾಟಕದ ರಾಜ್ಯ ಜನರಿಗೆ ಗೊತ್ತಿದೆ, ಬುದ್ಧಿವಂತರಿದ್ದಾರೆ, ನಿಮಗೆ ತಕ್ಕ ಪಾಠ ಕಲಿಸ್ತಾರೆ.